ಜೀವಿಗಳನ್ನ ಕಂಡೇ ಬಿಟ್ಟೆವು ಅಂತ ಎಷ್ಟೋ ಸಲ ಈ ಭೂಮಿಯಲ್ಲಿ ವದಂತಿಗಳು ಹಬ್ಬೋದು ಸರ್ವೇ ಸಾಮಾನ್ಯ. ಹಾರುವ ತಟ್ಟೆಗಳಂತೂ ಮತ್ತೆ ಮತ್ತೆ ವಿಜ್ಞಾನಿಗಳನ್ನ ಕಾಡ್ತಾ ಇರೋ ನಿಗೂಢಗಳಾಗಿವೆ. ಈಗ ಅನ್ಯಗ್ರಹ ಜೀವಿಗಳನ್ನ ಹುಡುಕೋಕೆ ಅಂತಲೇ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಟೆಲಿಸ್ಕೋಪ್ ತಯಾರಾಗೋ ಕೆಲಸನೂ ಶುರು ಆಗೇ ಬಿಟ್ಟಿದೆ. ಇನ್ನು ಮುಂದೆ ಏಲಿಯನ್ಗಳು ನಮ್ಮ ಕಣ್ತಪ್ಪಿಸಿ ಓಡಾಡೋದು ಕಷ್ಟಾನ? ಇದೇ ಇವತ್ತಿನ ಜನಶ್ರೀ ಫೋಕಸ್ ಆಪರೇಷನ್ ಏಲಿಯನ್ಸ್. ಕಾಡುತ್ತಲೇ ಇದೆ ಏಲಿಯನ್ಸ್ ಎಂಬ ಚಿದಂಬರ ರಹಸ್ಯ. ಪ್ರಶ್ನೆಯಾಗಿಯೇ ಉಳಿದಿದೆ ಅನ್ಯ ಗ್ರಹ ಜೀವಿಗಳ ಅಸ್ತಿತ್ವ. ಎಸ್, ನೂರಾರು ವರ್ಷಗಳಿಂದ ವಿಜ್ಞಾನಿಗಳನ್ನ ಕಾಡ್ತಾ ಇರೋದೆ ಅನ್ಯ ಗ್ರಹ ಜೀವಿಗಳ ವಿಚಾರ. ಕಣ್ರಿ, ಏಲಿಯನ್ಸ್ಗಳು ಯಾವುದೋ ಗ್ರಹದಲ್ಲಿವೆ, ಭೂಮಿಗೆ ಮತ್ತೆ ಮತ್ತೆ ಭೇಟಿ ಕೊಡ್ತಾನೆ ಇವೆ ಅನ್ನೋ ವದಂತಿಗಳಿಗೇನು ಕಡಿಮೆ ಇಲ್ಲ. ಏಲಿಯನ್ಗಳು ಇವತ್ತಿಗೂ ವಿಜ್ಞಾನಿಗಳ ಪಾಲಿಗೆ ನಿಗೂಢವಾಗಿ ಉಳಿದಿರುವ ಸಂಗತಿ, ಅವುಗಳ ಬಗ್ಗೆ ಹಲವಾರು ಥಿಯರಿಗಳಿರೋದು ಬಿಟ್ರೆ ಖಚಿತವಾದ ಯಾವ ವಿಚಾರವನ್ನು ಈವರೆಗೂ ಹೇಳೋಕೆ ವಿಜ್ಞಾನಿಗಳಿಂದ ಸಾಧ್ಯವೇ ಆಗಿಲ್ಲ. ಏಲಿಯನ್ಗಳಿಗೆ ಮನುಷ್ಯರೆಂದ್ರೆ ಎಂಥದ್ದು ಆಪ್ತ ಭಾವನೆ ಅನ್ನೋ ಊಹೆಗಳು ಸಾಕಷ್ಟಿವೆ. ಈ ಭಾವನೆಯ ಆಧಾರದ ಮೇಲೆ ಅದೆಷ್ಟು ಹಾಲಿವುಡ್ ಸಿನಿಮಾಗಳು ಬಂದು ಹೋಗಿವೆ. ಏಲಿಯನ್ಗಳಿಗೂ ಭಾವನೆಗಳಿವೆ ಅಂತ ಪ್ರತಿಪಾದಿಸೋ ಸಿನಿಮಾಗಳವು. ಅವು ವಿದೇಶಗಳಲ್ಲಿ ಮಾತ್ರವಲ್ಲ, ಭಾರತದಲ್ಲೂ ಏಲಿಯನ್ಗಳು ಕಂಡವು ಅನ್ನೋ ಸುದ್ದಿಗಳಿಗೆ ಆಗಾಗ ರೆಕ್ಕೆ ಪುಕ್ಕ ಬರ್ತಾನೆ ಇರುತ್ತೆ. ಕಣ್ರಿ, ಉತ್ತರ ಪ್ರದೇಶದಲ್ಲಿ ಯಾವುದೋ ಜಮೀನಿನಲ್ಲಿ ಅಗೆಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ವಿಚಿತ್ರ ಆಕಾರದ ಜೀವಿಯೊಂದು ಎದ್ದು ಬಂತು. ಅದು ಏಲಿಯನ್ನೇ ಇರಬಹುದು ಅನ್ನೋ ತರದ ಸುದ್ದಿಯಾಯ್ತು. ಇಲ್ಲಿ ಮೈಸೂರಿನಲ್ಲಿ ಏಲಿಯನ್ ಕಂಡಿತೆಂದು ಹೇಳಲಾಯ್ತು. ಆಮೇಲದು ನಿಜವಲ್ಲ ಅಂತ ಸಾಬೀತಾಯ್ತು. ಹೀಗೆ ಏಲಿಯನ್ಗಳು ನಮ್ಮ ಬೆನ್ನು ಬಿದ್ದಿವೆಯಾ ಅನ್ನೋ ಅನುಮಾನದಲ್ಲೇ ನಾವು ಕೂಡ ಅವುಗಳ ಬೆನ್ನು ಬಿದ್ದಿದ್ದೇವೆ. ಆದರೆ ಏಲಿಯನ್ಗಳ ದರ್ಶನ ಮಾತ್ರ ಆಗಿಲ್ಲ, ಬದಲಾಗಿ ನಮ್ಮನ್ನ ಇನ್ನಷ್ಟು ಗೊಂದಲಕ್ಕೆ ಕೆಡೋ ಸಂಗತಿಗಳೇ ಪ್ರತ್ಯಕ್ಷವಾಗ್ತಿವೆ. ಅವುಗಳಲ್ಲಿ ಹಾರುವ ತಟ್ಟೆಗಳ ಕುರಿತ ವಿಚಾರ ಒಂದು. ಹಾರುವ ತಟ್ಟೆಗಳು ಏಲಿಯನ್ಗಳನ್ನ ಭೂಮಿಗಿಳಿಸುತ್ತವ? ಏಲಿಯನ್ಗಳು ಭೂಮಿಗೆ ಬಂದದ್ದಕ್ಕೆ ಇದೆಯಾ ಸಾಕ್ಷ್ಯ? ಏಲಿಯನ್ಗಳ ಬಗೆಗಿನ ಅನುಮಾನಗಳ ಮಧ್ಯೆ ತಲೆದೂರಿದ್ದು ಮತ್ತೊಂದು ಅನುಮಾನ, ಅದು ಹಾರುವ ತಟ್ಟೆಗಳನ್ನ ಕುರಿತದ್ದು. ತಟ್ಟೆ ಅಥವಾ ಗಂಟೆಯಾಕಾರದ ವಸ್ತುವೊಂದು ಕೆಲವೊಮ್ಮೆ ಭಾರಿ ಬೆಳಕನ್ನ ಚೆಲ್ಲುತ್ತಾ ಆಕಾಶದಲ್ಲಿ ತೇಲು ಬರುವುದನ್ನ ಕಂಡೆವು ಅಂತ ಹೇಳುವವರು ಜಗತ್ತಿನಾದ್ಯಂತ ಸಿಗ್ತಾನೆ ಇರ್ತಾರೆ. ನಿಜವಾಗಿಯೂ ಅವರು ಕಂಡಿದ್ದೇನು ಅನ್ನೋದಕ್ಕೆ ಖಚಿತ ಉತ್ತರಗಳಿಲ್ಲ. ಹಾರುವ ತಟ್ಟೆಗಳು ಅಂತ ಗುರುತಿಸಲಾಗ್ತಿರೋದು ಬೇರೇನೂ ಅಲ್ಲ, ಅವು ಕೆಲ ಬಗೆಯ ಆಕಾಶ ಕಾಯಗಳು ಅನ್ನೋದು ಕೂಡ ವಿಜ್ಞಾನಿಗಳ ತರ್ಕ. ಎರಡನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಕೆನ್ನೆತ್ ಆರ್ನಾಡ್ ಅನ್ನೋ ವಿಮಾನ ಚಾಲಕನೊಬ್ಬ ತಾನು ವಿಮಾನ ಹಾರಿಸುತ್ತಿದ್ದಾಗ ಪ್ರಕಾಶಮಾನವಾದ ಎಂತಹದ್ದು ವಸ್ತುಗಳು ಹಾರಿ ಹೋಗುತ್ತಿದ್ದನ್ನ ಕಂಡೆ ಅಂತ ಹೇಳಿದ್ದ. ಅಲ್ಲಿಂದಲೇ ಈ ಹಾರುವ ತಟ್ಟೆಗಳ ಕತೆಗಳು ಶುರುವಾಗಿತ್ತು. ಅಲ್ಲಿಂದ ಇವತ್ತಿನವರೆಗೂ ಆಕಾಶದಲ್ಲಿ ಇಂಥವು ಮತ್ತೆ ಮತ್ತೆ ಕಾಣಿಸಿಕೊಳ್ಳುವುದು, ಅವು ಏಲಿಯನ್ಸ್ ಇರಬಹುದೇ ಅನ್ನೋ ವದಂತಿ ಹರಡೋದು ಸಾಮಾನ್ಯವಾಗಿ ಬಿಟ್ಟಿದೆ. ಏಲಿಯನ್ಗಳು ಭೂಮಿಗೆ ಬಂದಿದ್ದಿರಬಹುದು ಅನ್ನೋ ವಿಜ್ಞಾನಿಗಳ ಊಹೆಗೆ ಪೂರಕವಾಗುವಂತಹ ಕೆಲವು ಸಾಕ್ಷ್ಯಗಳು ಆಗಾಗ ಸಿಕ್ಕಿವೆ. ಅವು ಕೂಡ ಈ ನಿಗೂಢತೆಯನ್ನ ಮತ್ತಷ್ಟು ಹೆಚ್ಚಿಸ್ತಾನೇ ಇವೆ. ಇದಕ್ಕೊಂದು ಉದಾಹರಣೆ
ಆಸ್ಟ್ರಿಯಾದಲ್ಲಿ ಅದೆಷ್ಟೋ ಕಾಲದಷ್ಟು ಹಳೆಯದಾದ ನಾವೀಗ ಬಳಸುವ ಮೊಬೈಲ್ನಂತಹ ಸಲಕರಣೆಯೊಂದು ಪತ್ತೆಯಾದದ್ದು. ಅದು ಏಲಿಯನ್ಗಳು ಬಳಸುತ್ತಿದ್ದ ಸಂವಹನ ಸಾಧನವಾಗಿತ್ತೆ ಅನ್ನೋ ಪ್ರಶ್ನೆ ಎದ್ದಿತ್ತು. ಹೀಗೆ ಒಂದು ಅನುಮಾನದ ಬೆನ್ನತ್ತಿ ಹೋಗುವ ವಿಜ್ಞಾನಿಗಳಿಗೆದುರಲ್ಲಿ ಮತ್ತಷ್ಟು ಅನುಮಾನಗಳು. ಆ ಅನುಮಾನವನ್ನ ಪ್ರಚೋದಿಸುವ ಇನ್ನೂ ಏನೇನೋ ಸಂಗತಿಗಳು ಎದುರಾಗ್ತವೆ. ಮಂಗಳನಲ್ಲಿ ಪತ್ತೆಯಾದದ್ದು ಏಲಿಯನ್ ಮೃತದೇಹವ? ಚಿನ್ನ ಹುಡುಕಿಕೊಂಡು ಏಲಿಯನ್ ಭೂಮಿಗೆ ಬಂದಿತ್ತ? ಮಂಗಳ ಗ್ರಹದಲ್ಲಿನ ಜೀವಿಗಳ ಅಸ್ತಿತ್ವ ವಿಚಾರವಾಗಿ ನಿರಂತರ ಶೋಧನೆ ನಡೆಸಿರುವ ವಿಜ್ಞಾನಿಗಳಿಗೆ ಅಲ್ಲೊಂದು ಏಲಿಯನ್ ಕುರಿತ ಕಲ್ಪಿತ ಆಕಾರವನ್ನ ಹೋಲುವ ಮೃತ ದೇಹವೊಂದು ಪತ್ತೆಯಾದದ್ದು ಶೋಧಕ್ಕೆ ಬೇರೆಯದೇ ತಿರುವನ್ನ ಕೊಟ್ಟಿತ್ತು. ಅದು ಏಲಿಯನ್ ಮೃತದೇಹ ಅನ್ನೋ ಊಹೆ. ಅದೆಷ್ಟು ಸಾವಿರ ವರ್ಷಗಳ ಹಿಂದೆ ಏಲಿಯನ್ಗಳು ಅಲ್ಲಿ ನೆಲೆಸಿದ್ದಿರಬಹುದು ಅನ್ನೋ ಥಿಯರಿ ಹುಟ್ಟುವುದಕ್ಕೆ ಈ ಬೆಳವಣಿಗೆ ಕಾರಣವಾಗಿತ್ತು. ಭೂಮಿಗೆ ಲಕ್ಷಾಂತರ ವರ್ಷಗಳ ಹಿಂದೆ ಅನುನಕಿ ಅನ್ನೋ ಏಲಿಯನ್ಗಳು ಚಿನ್ನ ಹುಡುಕಿಕೊಂಡು ಬಂದಿದ್ದವು ಅನ್ನೋ ವಾದ ಕೂಡ ಇದೆ. ಅಂದ್ರೆ ತೀರಾ ಇತ್ತೀಚೆಗೆ ನಮಗೆ ಗೊತ್ತಿರುವ ಚಿನ್ನದ ಬಗ್ಗೆ 3-4 ಲಕ್ಷ ವರ್ಷಗಳ ಹಿಂದೆಯೇ ಏಲಿಯನ್ಗಳಿಗೆ ಗೊತ್ತಿತ್ತು ಅನ್ನೋದು ಈ ವಾದದ ತಿರುಳು. ಹೀಗೆ ಏಲಿಯನ್ಗಳ ಬಗೆಗಿನ ಹುಡುಕಾಟ ಇನ್ನಷ್ಟು ನಿಗೂಢವಾಗ್ತಾನೆ ಹೋಗುತ್ತೆ. ಏಲಿಯನ್ಗಳ ಹಿಂದೆ ಜಗತ್ತಿನಾದ್ಯಂತ ಅದೆಷ್ಟೋ ವಿಜ್ಞಾನಿಗಳು ಬಿದ್ದಿದ್ದಾರೆ. ಏಲಿಯನ್ಗಳನ್ನೇ ಗುರಿಯಾಗಿಸಿಕೊಂಡು ಖಗೋಳವನ್ನ ಸಂಶೋಧಿಸುತ್ತಿರುವ ಅವರಿಗೆಲ್ಲ ಸೌರವ್ಯೂಹದ ವ್ಯಾಪ್ತಿಯಲ್ಲಿ ಮತ್ತಿನ್ನೇನೋ ನಿಗೂಢಗಳ ಸುಳಿವುಗಳು ಸಿಕ್ತಿವೆ. ಸೌರಗೋಳಕ್ಕೆ ಸಮೀಪವೇ ಏಲಿಯನ್ಗಳ ನೆಲೆ ಇದೆ ಅನ್ನೋ ತರ್ಕವನ್ನ ಇತ್ತೀಚೆಗೆ ವಿಜ್ಞಾನಿಗಳು ಮಂಡಿಸಿದ್ದಾರೆ. ಏಲಿಯನ್ಗಳ ಬಗೆಗಿನ ಹುಡುಕಾಟ ಹೀಗೆ ಮುಂದುವರೆದಿರುವಾಗಲೇ ಇದೀಗ ಚೀನಾ ಹೊಸ ಸಾಹಸಕ್ಕೆ ಸಿದ್ಧವಾಗಿದೆ. ಜಗತ್ತಿನೆಲ್ಲ ವಿಜ್ಞಾನಿಗಳಿಗಿಂತ ಒಂದು ಕೈ ಮೇಲು, ಒಂದು ಹೆಜ್ಜೆ ಮುಂದೆ ಅನ್ನೋ ಹಾಗೆ ಅದರ ಸಾಧನೆ ಜಗತ್ತಿನ ಗಮನ ಸೆಳೆದಿದೆ. ಏಲಿಯನ್ಗಳ ಬೇಟೆಗೆ ಅದು ಭಾರಿ ಬಲೆಯನ್ನೇ ಬೀಸಿದೆ. ಹುಡುಕಾಟದ ದಾರಿಯಲ್ಲಿ ಚೀನಾ ಸಾಧಿಸಿರೋ ಆ ಮಹತ್ವದ ಕಾರ್ಯ ಏನು, ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ, ಅದನ್ನೆಲ್ಲ ನೋಡೋಕೂ ಮುಂಚೆ ಒಂದು ಬ್ರೇಕ್.